अनंत संसार समुद्र तारा नौकायिताभ्याम गुरु भक्तिदाभ्याम वैराग्य साम्राज्य दपूजनाभ्याम नमो नमः श्री गुरु पादुकाभ्याम नमो नमस्कार ನಾನು ಚಿರಂತನ್ ಪಿ ಹೆಗಡೆ ಈ ಗುರುಪೂರ್ಣಿಮೆಯ ಅಂಗವಾಗಿ ಒಂದೇ ಗುರು ಪರಂಪರಾ ಕಾರ್ಯಕ್ರಮದ ಅಡಿಯಲ್ಲಿ ನಾನು ಶ್ರೀಧರ ಸ್ವಾಮಿಯ ಚರಿತ್ರೆಯನ್ನು ಹೇಳುತ್ತಿದ್ದೇನೆ ನಮ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ ಎಂದು ಬೋಧಿಸಿದ ಶ್ರೀಧರನ ತಂದೆ ನಾರಾಯಣ ರಾಯರು ಹಾಗೂ ತಾಯಿ ಕಮಲಾಬಾಯಿ ಪತಕಿ ಎಂಬ ಬ್ರಾಹ್ಮಣ ಕುಟುಂಬದ ಈ ದಂಪತಿಗಳಿಗೆ ಈಗಾಗಲೇ ಎರಡು ಮಕ್ಕಳಿದ್ದರು ಅವರು ಅಲ್ಪ ಆಯುಷಿಗಳಾಗಿದ್ದರು ಕುಲಪುರೋಹಿತರು ಹೇಳಿದಂತೆ ಗಾಣಕಾಪುರಕ್ಕೆ ಹೋದರು ಅಲ್ಲಿ ದತ್ತಾತ್ರೇಯ ಹಾಗೂ ನರಸಿಂಹ ಸರಸ್ವತಿಯ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರು ಇವರ ಭಕ್ತಿ ಹಾಗೂ ಸೇವೆಯ ಫಲವಾಗಿ 1908 ದತ್ತಾತ್ರೇಯ ಜಯಂತಿಯಂದು ಶ್ರೀಧರರು ಜನ್ಮಿಸಿದರು ಶ್ರೀಧರರು 3 ವರ್ಷವಿರುವಾಗ ಅವರ ತಂದೆ ನಾರಾಯಣ ರಾಯರು ತೀರ್ಕೊಂಡರು ಶ್ರೀಧರನ ಅಣ್ಣ ತ್ರಯಂಬಕ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಶ್ರೀಧರರು ತಾಯಿಯ ಜೊತೆ ಕೀರ್ತನ ಶ್ರವಣಕ್ಕೆ ಪ್ರತಿದಿನ ಹೋಗ್ತಿದ್ರು ಏಕಸಂಧಿಗ್ರಾಹಿಯಾಗಿದ್ದ ಶ್ರೀಧರರು ಕೀರ್ತನೆ ಕೇಳಿದ ತಕ್ಷಣ ಕಂಠಸ್ಥವಾಗುತ್ತಿತ್ತು ಅವರ ಜೊತೆಯಲ್ಲಿ ಬಂದಿದ್ದ ಗೆಳೆಯರಿಗೆ ಬಾಲ ಭಾಷೆಯಲ್ಲಿ ಪ್ರವಚನ ಮಾಡ್ತಿದ್ರು ಶ್ರೀಧರರು ಹೈದರಾಬಾದಿನಲ್ಲಿದ್ದ ಪ್ರಾಥಮಿಕ ಶಾಲೆಯಲ್ಲಿ ಸೇರ್ಕೊಂಡಿದ್ರು ಅವರಿಗೆ ಅನಾರೋಗ್ಯದಿಂದ ಶಾಲೆಗೆ ಹೋಗಲಾಗಲಿಲ್ಲ ಅವರಿಗೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತೀನೋ ಎಂದು ಭಯವಿತ್ತು ಅವರ ತಾಯಿ ರಾಮಜಪವನ್ನು ಭಕ್ತಿಯಿಂದ ಮಾಡು ಎಂದು ಹೇಳಿದ್ರು ಭಕ್ತಿಯಿಂದ ರಾಮಜಪವನ್ನು ಮಾಡಿ ಹಾಗೂ ಭಕ್ತಿಯಿಂದ ರಾಮಜಪವನ್ನು ಮಾಡಿ ಹಾಗೂ ಎಷ್ಟಾಗುತ್ತೋ ಅಷ್ಟು ಓದ್ಕೊಳ್ತಿದ್ರು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಮೊದಲಿಗನಾಗಿ ಪಾಸ್ ಆದರು ಶ್ರೀಧರರು 8 ವರ್ಷವಿರುವಾಗ ಅವರಿಗೆ ಉಪನಯನವಾಯಿತು ಸಂಧ್ಯಾ ವಂದನೆ ಹಾಗೂ ಪೂಜೆಯನ್ನು ಭಕ್ತಿಯಿಂದ ಮಾಡ್ತಿದ್ರು ಅವರ ಮನೆಯ ಹತ್ತಿರ ಒಂದು ಔದುಂಬರ ವೃಕ್ಷವಿತ್ತು ಅಲ್ಲಿ ಅವರು ಧ್ಯಾನಕ್ಕೆ ಕುಳಿತರೆ ಸಮಯ ಮೀರಿದ್ದೇ ಗೊತ್ತಾಗುತ್ತಿರಲಿಲ್ಲ ಸ್ವಲ್ಪ ದಿನದ ನಂತರ ಅವರ ಅಣ್ಣ ತ್ರಯಂಬಕ ರೋಗದಿಂದ ತೀರಿಕೊಂಡರು ದುಃಖದಲ್ಲಿದ್ದ ಅಮ್ಮನಿಗೆ ಶ್ರೀಧರರು ಹೀಗೆ ಹೇಳಿದರು ಅಮ್ಮ ನೀನು ಏತಕ್ಕಾಗಿ ಅಳುತ್ತಿದ್ದೀಯ ಎಂದು ಯೋಚನೆ ಮಾಡು ಯಾವುದಕ್ಕಾಗಿ ಸಂತಾಪ ಪಡುತ್ತಿದ್ದೀಯೋ ಅದು ಆತ್ಮ ಜನನ ಮರಣದಿಂದ ರಹಿತವಾಗಿದ್ದು ಜನನ ಎಂದರೆ ಪಂಚಭೂತಗಳು ಸೇರಿ ಒಂದು ಆಕಾರಕ್ಕೆ ಬರುವುದು ಮರಣ ಎಂದರೆ ಪಂಚಭೂತಗಳು ವಿಭಜನೆಯಾಗಿ ಮಹಾಪಂಚಭೂತಕ್ಕೆ ಸೇರುವುದು ಎಂದು ಹೇಳಿ ತಾಯಿಯನ್ನು ಸಮಾಧಾನಪಡಿಸಿದರು ದುಃಖದಿಂದ ಶ್ರೀಧರ ತಾಯಿಗೆ ಅನಾರೋಗ್ಯ ಉಂಟಾಗುತ್ತೆ ಶ್ರೀಧರರು ತಾಯಿಯ ಸೇವೆಯನ್ನು ಭಕ್ತಿಯಿಂದ ಮಾಡ್ತಾರೆ ಶ್ರೀಧರ ತಾಯಿ ಮೃತ್ಯುಶೈಲಿಯಲ್ಲಿರುವಾಗ ಅಮ್ಮ ನೀನು ನನ್ನಿಂದ ಯಾವ ಸೇವೆಯನ್ನು ಮಾಡಿಸಿಕೊಳ್ಳಲು ಬಯಸುವೆ ಎಂದು ಕೇಳಿದರು ಶ್ರೀಧರರನ್ನು ತಬ್ಬಿಕೊಂಡು ನಾನು ನಿನ್ನ ಸೇವೆಯಿಂದ ತೃಪ್ತಿಯಾಗಿದ್ದೇನೆ ನನ್ನ ಕೊನೆಯ ಆಸೆ ಏನೆಂದರೆ ನೀನು ಎಲ್ಲ ಸ್ತ್ರೀಯರನ್ನು ನನ್ನಂತೆಯೇ
ಉದ್ಧಾರ ಮಾಡಬೇಕು ಎಂದು ಹೇಳಿದರು. ಹೀಗೆ ಹೇಳಿ ಅವರು ತೀರಿಕೊಂಡರು. ತಪಸ್ವಿ ಕ್ಷಮತೆ ಸರ್ವಂ ಎಂಬಂತೆ ಶ್ರೀಧರರು ಎಲ್ಲದನ್ನೂ ಕಳೆದುಕೊಂಡು ಅವರಿಗೆ ಇನ್ನೂ ಜಾಸ್ತಿ ಚಿತ್ತಸ್ಥೈರ್ಯ ಬಂತು. ಶ್ರೀಧರರು ಪುಣೆಗೆ ಹೋಗ್ತಾರೆ. ಅಲ್ಲಿ ಓದೋದನ್ನು ಶುರು ಮಾಡ್ತಾರೆ. ಓದುತ್ತಿರುವಾಗ ಶ್ರೀಧರಿಗೆ ಆತ್ಮ ಜ್ಞಾನದ ಬಗ್ಗೆ ಇನ್ನೂ ಸೆಳೆತ ಉಂಟಾಗುತ್ತೆ. ಹಿತೈಷಿಗಳು ಹೇಳಿದ ಹಾಗೆ ಓದನ್ನು ಬಿಟ್ಟು ಆಧ್ಯಾತ್ಮಿಕಕ್ಕೆ ಹೋಗ್ತಾರೆ. ಅವರು ಸಮರ್ಥ ರಾಮದಾಸರ ತಪೋಭೂಮಿ ಸಜ್ಜನಗಡಕ್ಕೆ ಹೋಗ್ತಾರೆ. ಅಲ್ಲಿ ಅವರು 3 ವರ್ಷ ಕಠಿಣ ತಪಸ್ಸು ಮತ್ತು ರಾಮದಾಸರ ಸೇವೆಯನ್ನು ಮಾಡ್ತಾರೆ. ಒಂದಿನ ಅವರು ಧ್ಯಾನದಲ್ಲಿ ಕುಳಿತಿದ್ದಾಗ ಶ್ರೀ ಸಮರ್ಥ ರಾಮದಾಸರು ಸಾಕಾರವಾಗಿ ತತ್ವಮಸಿ ಎಂಬ ಮಹಾಕಾವ್ಯವನ್ನು ಉಪದೇಶಿಸುತ್ತಾರೆ. ಶ್ರೀಧರರು ದಾಸಬೋಧೆಯ ಪಾರಾಯಣವನ್ನು ದಿನಾಲೂ ಮಾಡ್ತಾರೆ. ಶ್ರೀಧರರಿಗೆ 1930 ದಾಸನವಮಿ ಎಂದು ಶ್ರೀಧರರಿಗೆ ಸಮರ್ಥ ರಾಮದಾಸರ ದಿವ್ಯ ದರ್ಶನ ಆಗುತ್ತೆ. ಅವರು ದಕ್ಷಿಣಕ್ಕೆ ಹೋಗಿ ಜನರನ್ನು ಉದ್ಧರಿಸಲು ಹೇಳ್ತಾರೆ. ಆಗ ಶ್ರೀಧರರಿಗೆ ಇನ್ನೂ 22 ವರ್ಷ. ಶ್ರೀ ಸಮರ್ಥರ ಅಪ್ಪಣೆಯಂತೆ ಶ್ರೀ ಶ್ರೀಧರ ಸ್ವಾಮಿಯವರು ದಕ್ಷಿಣ ಭಾರತದ ಕಡೆ ಹೋಗ್ತಾರೆ. ಎಷ್ಟೇ ಕಷ್ಟ ಆದರೂ ಕೂಡ ಜಪಾನುಷ್ಠಾನ ಮತ್ತು ದಾಸಬೋಧಿ ಪಾರಾಯಣವನ್ನು ಮಾಡ್ತಾರೆ. ಭಕ್ತರ ಅಪೇಕ್ಷೆಯಂತೆ ಶ್ರೀ ಶ್ರೀಧರ ಸ್ವಾಮಿಯವರು ಪ್ರವಚನಗಳನ್ನು ಮಾಡ್ತಾರೆ. ಅವರು ಹೇಳ್ತಾರೆ, ಯಾವುದು ಜನನ ಹಾಗೂ ಮರಣ ಹೊಂದಿರುತ್ತೋ ಅದು ದುಃಖ ಸ್ವರೂಪಿಗಳು, ಪರಮಾತ್ಮ ಒಂದೇ ಸುಖ ಸ್ವರೂಪ. ತಮ್ಮ ಪರ್ಯಟನೆಯಲ್ಲಿ ಸನಾತನ ಧರ್ಮದ ಕಾರ್ಯಗಳು, ದೇವಸ್ಥಾನಗಳನ್ನು ಉದ್ಧರಿಸುವುದು ಹಾಗೂ ಜನರ ಕಷ್ಟಗಳನ್ನು ನಿವಾರಿಸುತ್ತಿದ್ದರು. ಹಾಗೆ ಶಿರಸಿಗೆ ಬಂದರು. ಶಿರಸಿಯ ಶ್ರೀಗೇಹಳ್ಳಿ ಪರಮಾನಂದ ಮಠದ ಶ್ರೀ ಶಿವಾನಂದರ ಪರಿಚಯ ಆಯಿತು. ಅಲ್ಲೇ ಅವರು ಕೆಲ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾರೆ. ಅವರು ಅಲ್ಲಿ ತುಂಬಾ ಜನರಿಗೆ ಪರಿಚಯ ಆಗುತ್ತೆ. 1942 ಸನ್ಯಾಸ ಸ್ವೀಕರಿಸಿ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಎಂದು ಪ್ರಸಿದ್ಧರಾಗ್ತಾರೆ. 1953 ಶ್ರೀಧರ ಸ್ವಾಮಿಯವರು ಸಾಗರದಲ್ಲಿರುವ ವರದಹಳ್ಳಿಗೆ ಹೋಗ್ತಾರೆ. ಅಲ್ಲಿಯ ಪ್ರಶಾಂತವಾದ ವಾತಾವರಣ ಹಾಗೂ ದುರ್ಗಾಂಬ ದೇವಸ್ಥಾನಗಳನ್ನು ನೋಡಿ ಅಲ್ಲಿ ಇರಲು ನಿರ್ಧರಿಸುತ್ತಾರೆ. ಅಲ್ಲಿ ಅವರು ದುರ್ಗಾಂಬ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುತ್ತಾರೆ. ಭಕ್ತರು ದುರ್ಗಾಂಬ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕುಟೀರವನ್ನು ಕಟ್ಕೊಡ್ತಾರೆ. ಆ ಸ್ಥಳವನ್ನು ಶ್ರೀಧರ ಸ್ವಾಮಿಯವರು ತಮ್ಮ ಧರ್ಮ ಕಾರ್ಯದ ಕೇಂದ್ರವನ್ನಾಗಿ ಮಾಡಲು ನಿರ್ಧರಿಸಿ ಧರ್ಮಧ್ವಜವನ್ನು ಸ್ಥಾಪಿಸುತ್ತಾರೆ. ಅದನ್ನು ಶ್ರೀಧರ ಆಶ್ರಮ ಎಂದು ಶ್ರೀಗಳೇ ನಾಮಕರಣ ಮಾಡ್ತಾರೆ. ಶ್ರೀಧರ ಸ್ವಾಮಿಯವರು ದಾಸಬೋಧಿ ಪಾರಾಯಣವನ್ನು ದಿನಾಲೂ ಮಾಡ್ತಾರೆ. ಶ್ರೀಧರ ಸ್ವಾಮಿಯವರು ನೀರಿನ ತೊಂದರೆಯನ್ನು ನೀಗಿಸಲು ತಮ್ಮ ಪಾದಸ್ಪರ್ಶದಿಂದ ನೀರನ್ನು ಉದ್ಭವಿಸಿ ಜನರ ಕಷ್ಟಗಳನ್ನು ನಿವಾರಿಸುತ್ತಾರೆ. ಶ್ರೀಧರ ಸ್ವಾಮಿಯವರು ಉತ್ತರ ಭಾರತದ ಪ್ರವಾಸವನ್ನು ಕೈಗೊಂಡು ಧರ್ಮ ಪ್ರಸಾರವನ್ನು ಮಾಡ್ತಾರೆ. 1967 ಅವರು ಏಕಾಂತ ಧ್ಯಾನಕ್ಕೆ ಕುಳಿತುಕೊಳ್ತಾರೆ.
ಅವರು ಗುರುಗೀತಾರತಿ ಎಂಬ ಕೃತಿಯನ್ನು ಬರೆಯುತ್ತಾರೆ. 1973 ಅವರು ಮಹಾಸಮಾಧಿ ಹೊಂದಿ ಜೀವನ್ ಮುಕ್ತರಾಗ್ತಾರೆ. ಈಗಲೂ ಕೂಡ ಲಕ್ಷಾಂತರ ಜನರ ಅಭಯವನ್ನು, ಜ್ಞಾನವನ್ನು ಮತ್ತು ನೆಮ್ಮದಿಯನ್ನು ನೀಡುತ್ತಿರುವ ಶ್ರೀ ಶ್ರೀಧರ ಸ್ವಾಮಿಯವರು ಪ್ರಾತಸ್ಮರಣೀಯರು. ಶ್ರೀಧರ ಸ್ವಾಮಿಯವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವಿಸಿದ ಶ್ರೀಧರ ಸ್ವಾಮಿಯವರನ್ನು ಸ್ಮರಿಸಿಕೊಳ್ಳಲು ಇದೊಂದು ಅವಕಾಶ. ನಾವು ಕೂಡ ಧರ್ಮ ಹಾಗೂ ಜ್ಞಾನದ ಮಾರ್ಗದಲ್ಲಿ ನಡೆಯೋಣ ಎಂದು ಆಶಿಸುತ್ತಾ ನಾನು ಈ ಚರಿತ್ರೆಯನ್ನು ಮುಗಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಾಧಿ ಷಟ್ಕ ಪ್ರದ ವೈಭವಾಭ್ಯಾಂ ಸಮಾಧಿ ಧಾನಂ ರತ ದೀಕ್ಷಿತಾಭ್ಯಾಂ ರಮಾಧವಾಂಘ್ರಿ ಸ್ಥಿರ ಭಕ್ತಿದಾಭ್ಯಾಂ ನಮೋ ನಮಃ. ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ. ಶ್ರೀ ಗುರುಪಾದುಕಾಭ್ಯಾಂ.